वेदव्यासगुणावासविद्याधीशसतां वश मामनिराशं गतक्लेशं कुर्वनाशं हरेनिशं देहस्य सौष्ठभं स्वास्थ्यं स्थितिश्रेयो यशस्सुखं जयो वपुश्च तत्सर्वं चिन्तनीयं विलघ्नतात् श्रीगुरुभ्योन्नमः एरडु सावरद इसविया ಮಕರ ರಾಶಿಯ ಸ್ಥಿತಿಯ ಗ್ರಹ ಫಲಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡುವುದಾದರೆ ರಾಶಿಯಲ್ಲಿ ಶುಕ್ರ ಮತ್ತು ಶನಿಯ ಉದಯ ದ್ವಾದಶದಲ್ಲಿ ರವಿ ಮತ್ತು ಬುಧನ ಉದಯ ಸ್ಥಿತಿ ತೃತೀಯದಲ್ಲಿ ಗುರುವಿನ ಉದಯ ಸ್ಥಿತಿ ವರ್ತಮಾನ ಕಾಲದಲ್ಲಿ ತುಂಬ ಔಚಿತ್ಯ ಫಲಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕರ್ಮಪತಿಯಾದಂಥವನು ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ ತೊಂದರೆ ಇಲ್ಲ ಅಂತಂದರೆ ವೃತ್ತಿಜೀವನ ಸಮ್ ನಿರೀಕ್ಷೆಯ ಫಲಗಳು ಅಂತ ಹೇಳಲಿಕ್ಕಿಲ್ಲ ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಉದ್ಯೋಗ ವ್ಯಾಪಾರ ಇತ್ಯಾದಿಗಳೆಲ್ಲವೂ ಕೂಡ ಬದುಕಿಗೇನು ಬೇಕು ಅದು ಸಾಧ್ಯ ಆಗುತ್ತದೆ ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸೌಖ್ಯ ಫಲಗಳು ಹೇಳುವಂಥದ್ದು ಖಂಡಿತ ಅಸಾಧ್ಯ ಚತುರ್ಥಾಧಿಪತಿಯಾದಂಥವನು ಕುಜ ಪಂಚಮದಲ್ಲಿ ಚತುರ್ಥದಲ್ಲಿ ರಾಹು ಮತ್ತು ಚಂದ್ರನ ಉದಯ ಸ್ಥಿತಿಯಾಗಿರುವಂಥದ್ದು ಹಾಗಾಗಿ ಕೌಟುಂಬಿಕ ಸೌಖ್ಯ ಸಮಾಧಾನಕ್ಕಷ್ಟೇ ಸೀಮಿತವಾಗಿರ್ತದೆ ಸಾಂಸಾರಿಕವಾದಂತಹ ಸೌಖ್ಯವು ಕೂಡ ಸಮಾಧಾನಕ್ಕಷ್ಟೇ ಸೀಮಿತವಾಗಿರುವಂತಹ ಸ್ಥಿತಿಗತಿಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ಧನಭಾವಾಧಿಪತಿಯಾದಂಥವನು ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ ಸದ್ಯ ಭವಿಷ್ಯತ್ತಿನಲ್ಲಿ ಧನಭಾವಕ್ಕೆ ಹೋಗುತ್ತಾ ಇದ್ದಾನೆ ಸೊ ಹಾಗಾಗಿ ಆರ್ಥಿಕವಾಗಿ ಅಲ್ಪ ಪ್ರಮಾಣದ ಚೇತರಿಕೆ ಹೇಳುವಂಥದ್ದು ನಿಮ್ಮ ರಾಶಿಗೆ ಖಂಡಿತವಾಗಲು ಇದ್ದೇ ಇರ್ತದೆ ಜನ್ಮದ ಶನಿ ಹೇಳುವಂಥದ್ದು ದ್ವಿತೀಯ ಭಾವಕ್ಕೆ ಸಂಚಾರ ಆಗುವುದರಿಂದ ತೊಂದರೆ ಇಲ್ಲ ಸಮಾಧಾನ ಹೇಳುವಂಥದ್ದು ಇಲ್ಲಿಯ ತನಕ ಇದ್ದದ್ದಕ್ಕಿಂತ ಈ ವರ್ಷ ಸ್ವಲ್ಪ ವೃದ್ಧಿ ಫಲವನ್ನು ಕಾಣ್ತದೆ ಅಂತಂದರೆ ಸಮಾಧಾನ ಅಧಿಕ ಆಗುವಂತಹ ಸಾಧ್ಯತೆಯ ಫಲಗಳು ಹೇಳುವಂಥದ್ದು ಉಂಟು ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ದೈಹಿಕವಾದಂತಹ ಅನಾರೋಗ್ಯದ ಫಲ ಮತ್ತು ಕಾನೂನಾತ್ಮಕವಾದಂತಹ ಒಂದಷ್ಟು ಸಂಕಷ್ಟಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇತ್ತು ಮುಂದೆಯೂ ಕೂಡ ಮುಂದುವರಿಯುವಂತಹ ಸಂದರ್ಭಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ಅಷ್ಟಮಾಧಿಪತಿ ರವಿ ವ್ಯಯಭಾವದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಗಳಾಗುವಂಥದ್ದು ತನ್ಮೂಲಕವಾಗಿ ನಿಮ್ಮ ನಿರೀಕ್ಷೆಯ ವಿದ್ಯಾರ್ಜನೆಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇಲ್ಲದೇ ಇರುವಂತಹ ಸ್ಥಿತಿ ಆಗುವಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ ತಾವುಗಳು ಕೂಡ ಹಾಗೆ ಏನು ಮಾಡಬೇಕು ಹೇಳಿದರೆ ರಾಶ್ಯಾಧಿಪತಿಯಾದಂಥವನು ಆದಂಥವನು ಶನಿಯಾದದ್ರಿಂದ ಆಂಜನೇಯ ಅಥವಾ ಶಿವ ಈ ದೇವತಾರಾಧನೆಗಳನ್ನು ಮಾಡುವಂಥದ್ದು ವಂಶಕ್ಕೆ ಸಂಬಂಧಪಟ್ಟಂಥ ಕುಲದೇವರ ಆರಾಧನೆಗಳು ಹಾಗೆ ಮನೆತನಕ್ಕೆ ಸಂಬಂಧಪಟ್ಟಂತಹ ದೇವತಾರಾಧನೆಗಳನ್ನು ನಡೆಸ್ಕೊಂಡು ಹೋಗುವಂಥದ್ದು ತುಂಬ ಶುಭ ಫಲಕ್ಕೆ ಅವಕಾಶ ಆದೀತು ವಾಹನಾದಿಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ ಕಾನೂನಾತ್ಮಕವಾದಂತಹ ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಆಗಿರತಕ್ಕಂತಹ ಸಮಸ್ಯೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕೂಡ ಇದ್ದಾವೆ ಭೂ ಖರೀದಿ ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿಗೆ ಚಾಲನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿ ನಷ್ಟಗಳು ಕಮ್ಮಿ ಆದೀತು ಹಾಗಾಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟರೆ ಇಲ್ಲಿ ವ್ಯಯ ಆಗುವಂತಹ ಸಂಪತ್ತು ಅಲ್ಲಿಗೆ ವ್ಯಯ ಆಗಿದ್ದೇ ಹೌದಾದರೆ ಅದು ನಿಮ್ಮ ಸಂಗ್ರಹ ಸಂಪತ್ತಾಗುವುದಕ್ಕೆ ಸಾಧ್ಯ ಉಂಟು ಸೂಚಿಸಿದ ದೇವತಾರಾಧನೆಗಳನ್ನು ನಡೆಸ್ಕೊಂಡು ಹೋಗಿ ಖಂಡಿತ ಸಮಾಧಾನದ ಮನಸ್ಥಿತಿ ಹೇಳುವಂಥದ್ದು ಪ್ರಾಪ್ತವಾಗುತ್ತದೆ